ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜೈಲಿನಿಂದ ಹೊರಬರುತ್ತಲೇ ಈತನ ಆಟಾಟೋಪ ಶುರುವಾಗಿ ಹೋಯಿತು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಸಂಜಯ್ ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಳೆದ ವರ್ಷ ಅಕ್ಟೋಬರ್ನಿಂದ ಈತ ತಿಹಾರ್ ಜೈಲಿನಲ್ಲಿದ್ದ. ಮೊನ್ನೆ ಮಂಗಳವಾರ ದಿವಸ ಸುಪ್ರೀಂ ಕೋರ್ಟು ಈತನನ್ನು ಬಿಡುಗಡೆ ಮಾಡಿತ್ತು, ಷರತ್ತುಗಳನ್ನು ವಿಧಿಸಿ. ಬಿಟ್ಟ ತಕ್ಷಣ ಯಾವ ಷರತ್ತುಗಳನ್ನು ಟ್ರಯಲ್ ಕೋರ್ಟ್ನಲ್ಲಿ ಈತನಿಗೆ ವಿಧಿಸಲಾಗಿತ್ತೋ ಅಷ್ಟನ್ನು ಗಾಳಿಗೆ ತೂರಿ ಈ ಮನುಷ್ಯ ನ್ಯಾಯಾಂಗ ನಿಂದನೆಗೆ ಒಳಗಾಗಲಿದ್ದಾನೆ. ಸಂಜಯ್ ಸಿಂಗ್ ರಾಜ್ಯಸಭಾ ಸದಸ್ಯ, ಅರವಿಂದ್ ಕೇಜ್ರಿವಾಲ್ನ ಅತ್ಯಂತ ನಿಕಟವರ್ತಿಗಳಲ್ಲಿ ನಿಕಟವರ್ತಿ. ಇಡೀ ಶರಾಬ್ ಘೋಟಾಲ ಏನಿದೆ, ಅಬಕಾರಿ ಹಗರಣ, ಅದರಲ್ಲಿ ಅಗ್ರಿಗೇಟರ್ ಆಗಿ ಕೆಲಸ ಮಾಡಿದವನು. ಈತನನ್ನು ಈ ದೇಶದ ನ್ಯಾಯಾಲಯ ಬಿಡುಗಡೆ ಮಾಡಿದೆ ಅಂತ ಹೇಳಬಾರ್ದು. ಯಾಕೆ ಹೇಳಬಾರ್ದು ಅಂದರೆ, ಸ್ವತಃ ನ್ಯಾಯಾಲಯ ಸುಪ್ರೀಂ ಕೋರ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರಿಗೆ ಕೇಳುತ್ತೆ, ಈತನನ್ನು ಬಿಡುಗಡೆ ಮಾಡಬಹುದಾ, ನೀವೇನಾದರೂ ಅಬ್ಜೆಕ್ಷನ್ ಹಾಕ್ತೀರಾ ಅಂತ. ಆವಾಗ ಎಸ್ ವಿ ರಾಜು ಅವರು ಹೇಳ್ತಾರೆ, ಇಲ್ಲ, ನಮ್ಮದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ, ಷರತ್ತನ್ನು ವಿಧಿಸಿ ಈತನನ್ನು ಬಿಡುಗಡೆ ಮಾಡಬಹುದು ಅಂತ. ಆವಾಗ ಈ ಬಿಡುಗಡೆಯನ್ನು ಪ್ರೆಸಿಡೆನ್ಸಿ ಅಂತ ಪರಿಭಾವಿಸಬಾರದು, ಅಂದರೆ ಬೇರೆ ಪ್ರಕರಣಗಳಲ್ಲಿ ಈ ರೀತಿ ಬಿಡುಗಡೆ ಮಾಡಿದ್ದೀರಿ ಅಂಥೇಳಿ ಬಿಡುಗಡೆ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ಇರಬಾರ್ದು, ಹಾಗೂ ಷರತ್ತಿಗೆ ಅನ್ವಯವಾಗಿ ಬದುಕಬೇಕು ಮುಂದಿನ ದಿನಗಳಲ್ಲಿ, ಮತ್ತು ಸಹಕರಿಸಬೇಕು ಅನ್ನುವಂಥ ಕಾರಣವನ್ನು ಹೇಳಿ, ಒಂದು ತೀರ್ಪನ್ನು ಹೇಳಿ, ನಿನಗೆ ಲೋವರ್ ಕೋರ್ಟಿನಲ್ಲಿ ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅಂದರೆ ಎಲ್ಲಿ ಟ್ರಯಲ್ ಕೋರ್ಟ್ನಲ್ಲಿ ನಡೀತಾ ಇದೆಯಲ್ಲ, ಜಸ್ಟಿಸ್ ಕಾವೇರಿ ಭವೇಜ ಅವ್ರ ಕೋರ್ಟು, ಆ ಕೋರ್ಟಿನಲ್ಲಿ ವಿಚಾರಣೆ, ಅಲ್ಲಿ ವಿಚಾರಣೆ ನಡೀತಾ ಇರುವಂಥಲ್ಲಿ ನಿನಗೆ ಷರತ್ತನ್ನು ವಿಧಿಸಿ ಬಿಡುಗಡೆ ಮಾಡಲಾಗುತ್ತದೆ ಅಂತ ಮಂಗಳವಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬುಧವಾರ ದಿವಸ ಕಾವೇರಿ ಭವೇಜ ಅವರ ಕೋರ್ಟ್ಗೆ ಈತ ಹಾಜರಾಗ್ತಾನೆ. ಹಾಜರಾದ ತಕ್ಷಣ ಈತನ ಪತ್ನಿ ಅನಿತಾ ಸಿಂಗ್ 2 ಲಕ್ಷ ರೂಪಾಯಿಯ ಡೆಪಾಸಿಟ್ ಮಾಡಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಈತನನ್ನು ಬಿಡುಗಡೆ ಮಾಡಿಸ್ತಾರೆ. ಮಾಡಿಸುವಾಗ 5 ಷರತ್ತುಗಳನ್ನು ವಿಧಿಸಲಾಗುತ್ತೆ. 1ನೇ ಷರತ್ತು, ನಿನ್ನ ಮೊಬೈಲ್ನಲ್ಲಿ ಲೊಕೇಶನ್ ಆನ್ ಮಾಡಿಕೊಳ್ಬೇಕು. 2ನೇದ್ದು, ಡೆಲ್ಲಿ NCR ಹೊರಗಡೆ ಹೋಗುವಾಗ, ಡೆಲ್ಲಿ ಮಾತ್ರ ಅಲ್ಲ, ಡೆಲ್ಲಿ NCR ಆ ನ್ಯಾಷನಲ್ ಕ್ಯಾಪಿಟಲ್ ಏನಿದೆ ಅದರಿಂದ ಹೊರಗಡೆ ಹೋಗುವಾಗ ನೀನು ಅನುಮತಿಯನ್ನು ಪಡೆಯಬೇಕು, ಕೋರ್ಟಿನ ಅನುಮತಿಯನ್ನು ಪಡೆಯಬೇಕು. 3ನೇದ್ದು, ಈ ಪ್ರಕರಣದ ಕುರಿತ ಹಾಗೆ ಎಲ್ಲಿಯೂ ಮಾತನಾಡಬಾರದು. ಈ ಕೋರ್ಟಿನ ಕುರಿತಾಗೆ, ಈ ಪ್ರಕರಣದ ಕುರಿತಾಗೆ, ಅಬಕಾರಿ ಈ ಏನು ಪ್ರಕರಣ ನಡೀತಾ ಇದೆಯಲ್ಲ ಹಗರಣ, ಇದರ ಕುರಿತಾಗಿ ಎಲ್ಲಿಯೂ ನೀನು ಚರ್ಚೆ ಮಾಡುವ ಹಾಗಿಲ್ಲ, ಸಾರ್ವಜನಿಕವಾದ ಹೇಳಿಕೆಗಳನ್ನು ಕೊಡುವ ಹಾಗಿಲ್ಲ. 4ನೇದ್ದು, ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳನ್ನು ನಾಶ ಮಾಡಬಾರದು. 5ನೇಯದಾಗಿ, ದೇಶವನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು, ನಿನ್ನ ಪಾಸ್ಪೋರ್ಟನ್ನು ಜಪ್ತಿ ಮಾಡಿಸಬೇಕು. ಇಷ್ಟು ಷರತ್ತುಗಳ ಒಡ್ಡಿ ಈತನನ್ನು ಬಿಡುಗಡೆ ಮಾಡಲಾಗತ್ತೆ. ಬುಧವಾರ ದಿವಸ ಸಂಜೆ ಈತನ ಚೇಲಾಗಳು ತಿಹಾರ್ ಜೈಲಿನ ಮುಂದೆ ಜನಜಂಗುಳಿ ಹಾಗೆ ನೆರೆದಿರ್ತಾರೆ. ಒಬ್ಬ ಯೋಧ ಯುದ್ಧವನ್ನು ಗೆದ್ದುಕೊಂಡು ಬಂದ ಹಾಗೆ ಆತನನ್ನು ವಿಜೃಂಭಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾನೆ. ನಿಮಗೆ ಗೊತ್ತಿರಲಿ, ಅರವಿಂದ್ ಕೇಜ್ರಿವಾಲ್ ಎಂತೆಂಥವ್ರನ್ನ ರಾಜಕಾರಣಕ್ಕೆ ಕರ್ಕೊಂಬಂದರು ಅಂದರೆ, ಈ ಸಂಜಯ್ ಸಿಂಗ್ ಇದಾನಲ್ಲ, ಈತ ದೀಪನ್ ಸಿನಿಮಾದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದಂಥ ಮನುಷ್ಯ ಆಯ್ತ. ಈತನನ್ನು ಕರ್ಕೊಂಬಂದು ಈತ ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಪಕ್ಷದಲ್ಲಿ ಕರ್ಕೊಂಬಂದು, ಗೂಂಡಾಗಿರಿ, ಈತನ ಹತ್ರ ಜನ ಇದ್ದಾರೆ ಅಂತ ಕರ್ಕೊಂಬಂದು ಈತನನ್ನು ಬೆಳೆಸ್ತಾ ಹೋಗ್ತಾರೆ. ಒಂದೇ ತಟ್ಟೆಯಲ್ಲಿ ಇಬ್ಬರು ಊಟ ಮಾಡ್ತಾ ಇದ್ರಂತೆ, ಈತ ಮತ್ತು ಅರವಿಂದ್ ಕೇಜ್ರಿವಾಲ್. ಒಂದು ಮಾತು ಹೇಳ್ತಾನೆ ಇವನು, ಇವನು ಆ ವೆಹಿಕಲ್ನ ಮೇಲೆ ಹತ್ತಿ ನಿಲ್ತಾನೆ, ಏನೋ ದೊಡ್ಡ ಯೋಧನಾಗೆ ಕೈ ಮಾಡ್ತಾನೆ, ಮಾಡ್ತಾ ಹೇಳ್ತಾನೆ, ಜೈಲ್ಗೆ ತಾಲ ಟೂಟೇಗ ನೇತಾ ಬಾಹರ ಆಯೇಗ ಅಂತ ಹೇಳಿಕೆ ಕೊಡ್ತಾನೆ. ಜೈಲಿನ ಬೀಗಗಳು ಒಡೆದು ಹೋಗ್ತಾವಂತೆ. ಇವರ ನೇತಾಗಳು, ಇವರ ನಾಯಕರು ಯಾರಿದಾರಲ್ಲ, ಯಾರ್ಯಾರು, ಮನೀಷ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲು, ಸತ್ಯೇಂದ್ರ ಜೈನ್ ಎಲ್ಲ ಒಳಗಡೆ ಇದಾರಲ್ಲ, ಅವರೆಲ್ಲ ಹೊರಗಡೆ ಬರ್ತಾರಂತೆ. ಜೈಲ್ಕ ತಾಲ ಟೂಟೇಗ ಹಮಾರೆ ನೇತಾ ಬಾಹರ ಆಯೇಗ, ಎಂಥ ಹೇಳಿಕೆಗಳು ನೋಡ್ರಿ. ಅಂದರೆ ಈ ದೇಶದ ಸಂವಿಧಾನದ ಬಗ್ಗೆಯೇ ಗೌರವ ಇರಲಾರದಂಥ ವ್ಯಕ್ತಿಗಳು. ಈತ ಬಂದಾಗ ಇವತ್ತಿನ ಚೇಲಾಗಳು ಕೂಗಿರೋಂಥ ಘೋಷಣೆಗಳನ್ನು ಕೇಳುವಂಗ, ಆಯಾ ಭಯ ಆಯಾ ಹೇ ಶೇರ್ ಬಾಹರ ಆಯಾ ಹೇ ಅಂತ. ಹೊರಗಡೆ ಬಂದ, ಹೊರಗಡೆ ಬಂದ, ಹುಲಿ ಹೊರಗಡೆ ಬಂದ, ಹುಲಿ ಹೊರಗಡೆ ಬಂದಿದ್ರೆ ಹಾಗಾದ್ರೆ ಒಳಗಡೆ ಇರೋವೆಲ್ಲ ಯಾವ್ಯಾವ ತೋಳನ ಕರಡಿ ನಾವು, ಅರವಿಂದ್ ಕೇಜ್ರಿವಾಲ್, ಮನೀಷ್ ಸಿಸೋಡಿಯಾ ಆತನ ಸಂಗಡಿಗರು ಹೇಳಿ. ಅದಾದಮೇಲೆ ಈತ ಏನು ಮಾಡ್ತಾನೆ, ನೇರವಾಗಿ ಹೋಗಿ ಸುನೀತಾ ಭಾಬಿಯವ್ರನ್ನ ಭೇಟಿ ಆಗ್ತಾನೆ. ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಹೋಗ್ತಾನೆ, ಸುನೀತಾ ಭಾಬಿಯವ್ರು ಭೇಟಿಯಾಗಿ ನಮಸ್ಕಾರ ಮಾಡ್ತಾನೆ. ಅದಾದಮೇಲೆ ಮನೀಷ್ ಸಿಸೋಡಿಯಾ ಮನೆಗೆ ಹೋಗ್ತಾನೆ, ಅಲ್ಲಿ ಭಾಬಿನ ಭೇಟಿಯಾಗಿ ನಮಸ್ಕಾರ ಮಾಡ್ತಾನೆ. ಅದಾದಮೇಲೆ ಪಕ್ಷಕ್ಕೆ ಬಂದು ಈತ ಭಾಷಣ ಮಾಡ್ತಾನೆ. ಭಾಷಣ ಮಾಡ್ತಾನೆ, ಈತನ ಭಾಷಣ ಶುರುವಾಗುವುದೇ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ವಾಗ್ದಾಳಿ ಮಾಡುವ ಮೂಲಕ. ಯಾವ ಷರತ್ತುಗಳನ್ನು ಕೋರ್ಟು ಈತನಿಗೆ ವಿಧಿಸಿತ್ತೋ, ಯಾವ ಷರತ್ತುಗಳನ್ನು ಜಸ್ಟಿಸ್
ಕಾವೇರಿ ಭವೇಜ ಅವರು ಈ ಆರೋಪಿಗೆ ವಿಧಿಸಿದ್ದರೋ ಅದನ್ನೆಲ್ಲ ಮೊದಲ ಕ್ಷಣದಲ್ಲಿಯೇ ಈತ ಗಾಳಿಗೆ ತೂರ್ತಾನೆ. ಅಂದರೆ ಯೋಗ ಮತ್ತು ಯೋಗ್ಯತೆ ಅಂತ ಒಬ್ಬ ಮನುಷ್ಯನಿಗೆ ಎರಡು. ಕೆಲವೊಂದ್ಸಲ ನಮಗೆ ಯೋಗ ಬಂದ್ಬಿಡತ್ತೆ, ಆದರೆ ಅದನ್ನು ಆ ಯೋಗವನ್ನು ಅನುಭವಿಸುವಂಥ ಅದರ ರೀತಿ ನಡೆದುಕೊಳ್ಳುವಂಥ ಯೋಗ್ಯತೆಯೇ ಇರೋದಿಲ್ಲ. ಯೋಗ್ಯತೆ ಇಲ್ಲದೋದ್ರಿಂದ ಯೋಗನೂ ಹೊರಟು ಹೋಗ್ಬಿಡತ್ತೆ. ಆದರೆ ಈ ಸಂಜಯ್ ಸಿಂಗ್ ಕೇಸಲ್ಲಿ ನನಗೆ ಅದೇ ಕಾಣಿಸ್ತಾ ಇದೆ. ಈ ಮನುಷ್ಯನಿಗೆ ಉಳಿದು ಯಾರಿಗೂ ಮನೀಷ್ ಸಿಸೋಡಿಯಾಗಿ ಸಿಕ್ಕಿಲ್ಲ ರೀ. ಮನೀಷ್ ಸಿಸೋಡಿಯಾಗೆ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಅರ್ಜಿ ಕುರಿತಾಗಿ 7 ದಿವಸ ವಿಚಾರಣೆ ನಡೆಯುತ್ತೆ. 338 ಕೋಟಿ ರೂಪಾಯಿ ಟ್ರಯಲ್ ಆಗಿದೆ, ಮನಿ ಟ್ರಯಲ್ ಆಗಿದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ ಮೇಲೆ ಈತನಿಗೆ ಜಾಮೀನು ಸಿಗೋದಿಲ್ಲ ಮನೀಷ್ ಸಿಸೋಡಿಯಾಗೆ. ಆದರೆ 6 ತಿಂಗಳಿಗೆ ಇವನು ಸಿಕ್ಕಿದೆ, 2 ಗಂಟೆಯಲ್ಲಿ ವಿಚಾರಣೆ ಆಗಿದೆ. ಅದಾದಮೇಲೆ ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು, ಬಾಯಿ ಮುಚ್ಕೊಂಡಿರಬೇಕು ಅನ್ನೋದು ಈತನಿಗೆ ಗೊತ್ತಿಲ್ಲ. ಈಗಾಗುವುದೇನು ಅನ್ನೋದು ಕುರಿತಾಗಿ ಇವತ್ತು ನಾನು ಮಾಡ್ತಾ ಇರುವಂಥ ವಿಡಿಯೋ ಏನು, ಈಗ ಅನಿವಾರ್ಯವಾಗಿ ಈಗ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಮುಂದಾಳತ್ವವನ್ನು ವಹಿಸಬೇಕು, ಅದು ಅನಿವಾರ್ಯತೆ. ಅಲ್ಲಿ ಒಂದು ನಿರ್ವಾತ ವಾಕ್ಯೂಮ್ ಕ್ರಿಯೇಟ್ ಆಗಿದೆ. ಯಾವ ಸುನೀತಾ ಕೇಜ್ರಿವಾಲ್ ಇಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಅವರ ಭಾಷಣವನ್ನು ಮಾಡಿ ಓದಿದ ಅನುಭವ ಇರುವಂಥದ್ದು, ಈಕೆಗೆ ಜನರನ್ನು ಸೆಳೆಯುವಂಥ ಸ್ಟಾರ್ ಕ್ಯಾಂಪೇನರ್ ಆಗುವಂಥ ಯಾವ ಅರ್ಹತೆ ಸಾಮರ್ಥ್ಯ ಕ್ಷಮತ್ವ ಯಾವುದೂ ಇರಲಾರದಂಥ ಪಾಪ ಗೃಹಿಣಿ, ನಮಗೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಮಹಿಳೆಗೆ ಕೊಡಬೇಕಾದಂಥ ಗೌರವ ಕೊಡೋಣ, ಅವರ ಚಾಲುಗಿರಿಯ ಬಗ್ಗೆ ಬೇಕಾದರೆ ನಾವು ಟೀಕೆ ಮಾಡೋಣ. ಈಕೆ ಸ್ಪಷ್ಟವಾಗಿ ಭಾಷಣ ಮಾಡಲಾರಳು, ಜನರಿಗೆ ಕನ್ವಿನ್ಸ್ ಮಾಡಲಾರಳು, ಜನರನ್ನು ಸೆಳೆಯಲಾರು. ಅರವಿಂದ್ ಕೇಜ್ರಿವಾಲ್ಗೇನೋ ಪತ್ನಿ ಈ ದೇಶದ ಲೀಡರ್ ಆಗಬೇಕು, ಆಮ್ ಆದ್ಮಿ ಪಕ್ಷದ ನನ್ನ ನಂತರ ಉತ್ತರಾಧಿಕಾರಿ ಆಗಬೇಕು ಅನ್ನುವಂಥ ಇಂಗಿತ ಇರಬಹುದು. ಆದರೆ ಸಂಜಯ್ ಸಿಂಗ್ ಎನ್ನುವಂಥ ಈ ಚಾಲೂ ಮನುಷ್ಯ ಇದನಲ್ಲ, ಕಾಳಸಂತೆ ಕೋರ ಇದನ್ನ, ಬ್ಲ್ಯಾಕ್ ಟಿಕೆಟಿಯರ್ ಇದನಲ್ಲ, ಈತ ಮನೆಗೆ ಹೋಗಿ ನಮಸ್ಕಾರ ಮಾಡಿದ ಹಾಗೆ ಮಾಡಿ ಈ ಕಡೆ ತನ್ನ ಗುಂಪನ್ನು ದುಂಡಾವರ್ತನೆ ಮಾಡಲಿಕ್ಕೆ ಕಟ್ಟಿಕೊಳ್ಳಿಕ್ಕೆ ಸಿದ್ಧನಾಗಿ ಕೂತಿದ್ದಾನೆ. ಆತನ ಭಾಷಣದ ವೈಖರಿ ಹೇಗಿತ್ತಂದರೆ, ಅರವಿಂದ್ ಕೇಜ್ರಿವಾಲ್ ನಮ್ಮ ನಾಯಕ, ಆತನನ್ನು ಬಿಟ್ಟರೆ ಎರಡನೇ ನಾಯಕ ನಾನೇ ಅನ್ನುವ ರೀತಿಯಲ್ಲಿ ನಿನ್ನೆ ಈತ ಭಾಷಣವನ್ನು ಮಾಡ್ತಾನೆ ತನ್ನ ಪಕ್ಷದ ಕಚೇರಿಯಲ್ಲಿ ಜನರ ಎದುರುಗಡೆ. ಅಂದರೆ ಈತನ ಮಹತ್ವಾಕಾಂಕ್ಷೆ ಏನಿದೆ ಅದು ಮೊದಲ ಕ್ಷಣದಲ್ಲಿಯೇ ಸ್ಪಷ್ಟವಾಗಿ ಗೋಚರ ಆಗತ್ತೆ. ಸಾಂವಿಧಾನಿಕ ಬಿಕ್ಕಟ್ಟಾಗಿದೆ, ಯಾವುದೇ ಕಾರಣಕ್ಕೂ ಜೈಲಿನಿಂದ ಈತ ಅಧಿಕಾರ ನಡೆಸಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಸಾಧ್ಯವೇ ಇಲ್ಲ, ರೂಲ್ಡ್ ಔಟ್ ಮಾತು. ಎರಡನೇದಾಗಿ ಈತನಿಗೆ ಜಾಮೀನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಜಾಮೀನು ಕೊಟ್ಟರೆ ಇಡೀ ಅಬಕಾರಿ ಹಗರಣ ಹೊರಟು ಹೋಗುತ್ತೆ. ಏಕೆಂದರೆ ಕಿಂಗ್ ಪಿನ್ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕರೆದಿದೆ. ಸಂಜಯ್ ಸಿಂಗ್ ಬಿಡುಗಡೆ ಆಗಿದ್ದಾನೆ ಅಂದರೆ ಅದರ ಅರ್ಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವೀಕ್ ಆಗಿದೆ, ದುರ್ಬಲವಾಗಿದೆ ಅಂತ ಅರ್ಥ ಅಲ್ಲ, ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟೇ ಈತನಿಗೆ ಕೊಡಬಹುದು ಅಂತೇಳಿ ಕಳಿಸಿದೆ. ನಾಲ್ಕನೇದಾಗಿ ಐಫೋನ್ ಇದೆ, ಯಾವುದೇ ಡಾಟಾವನ್ನು ಇಡಿಗೆ ತೆಗೀಲಿಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಗೋವಾದಕ್ಕೆ ದುಡ್ಡು ಬಂದಿರೋದು, ಗುಜರಾತ್ಗೆ ದುಡ್ಡು ಬಂದಿರೋದು, ಪಂಜಾಬ್ಗೆ ದುಡ್ಡು ಬಂದಿರುವಂಥ ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ದುಡ್ಡು ಪಡೆದವರಿಂದ. ದುಡ್ಡು ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ವಾಟ್ಸಪ್ ಮೆಸೇಜ್ಗಳಿದ್ದಾವೆ, ಟ್ರಾನ್ಸಾಕ್ಷನ್ ಶೀಟ್ಸ್ ಇದ್ದಾವೆ. ಮೂರನೇದಾಗಿ ಈಗ PMLA 70 Section 70 ಪ್ರಕಾರ ಇದನ್ನು ಒಂದು ಕಂಪನಿ ಅಂತ ಪರಿಗಣಿಸಿರುವುದರಿಂದ, ಆಮ್ ಆದ್ಮಿ ಪಕ್ಷವನ್ನು ಒಂದು ಕಂಪನಿ ಅಂತ ಪರಿಗಣಿಸುವುದರಿಂದ ಒಂದು ಕಂಪನಿಯ ಮುಖ್ಯಸ್ಥ ಇದಕ್ಕೆ ಹೊಣೆಗಾರನಾಗ್ತಾನೆ. ಯಾವುದೋ ಒಂದು ಕಂಪನಿ ಇರ್ತದೆ, ಒಂದು ಗುರು ಟೀಕ್ ಅಂತ ಒಂದು ಕಂಪನಿ, ಟೀಕ್ ಬಾಂಡ್ ಅಂತ ಮಾಡಿದರು. ಪಾಪ ಏಜೆಂಟ್ರು ಎಲ್ಲ ಕಡೆ ಹೋಗಿ ಪಿಗ್ಮಿ ಕಲೆಕ್ಷನ್ ಮಾಡ್ದಂಗೆ ಮಾಡಿ ಡೆಪಾಸಿಟ್ಗಳನ್ನು ತಂದರು. ಟೀಕು ಇಲ್ಲ, ಬಾಂಡು ಇಲ್ಲ, ಮನುಷ್ಯ ಓಡ್ ಹೋಗ್ಬಿಡ್ತಾನೆ. ದುಡ್ಡು ಕೊಟ್ಟಂಥ ಡೆಪಾಸಿಟರ್ಸು ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಆರೋಪಿ ಯಾರು? ಹೇಗೆ ಏಜೆಂಟ್ ದುಡ್ಡು ವಸೂಲಿ ಮಾಡಿದವನು ಇದರಲ್ಲಿ ವಂಚಕನಾಗ್ತಾನೋ ಆ ಕಂಪನಿಯ ಪ್ರವರ್ತಕ ಮಾಲೀಕ ಕೂಡ ವಂಚಕ ಅಂತ ಆಗ್ತಾನೆ. ಅಕ್ಯೂಸ್ ನಂಬರ್ 1 ಅವನೇ. ಯಾಕೆಂದರೆ ಇಡೀ ಮೋಡಸ್ ಆಪರಾಂಡಿಯ ಮೂಲಾಧಾರ ಆತನೇ ಆಗಿರೋದ್ರಿಂದ ಅದೇ ರೀತಿಯಾಗಿ ಆಮ್ ಆದ್ಮಿ ಎನ್ನುವಂಥ ಒಂದು ಪಕ್ಷದ ಹೆಸರಿನ ಕಂಪನಿ ದುಡ್ಡನ್ನು ಭ್ರಷ್ಟಾಚಾರದ ಮೂಲಕ ತೆಗೆದುಕೊಳ್ಳುತ್ತೆ, ಕಿಕ್ಬ್ಯಾಕ್ ಮೂಲಕ. ಎರಡನೇದಾಗಿ ಆ ದುಡ್ಡನ್ನು ವಿಲೇವಾರಿಯನ್ನು ಕ್ಯಾಶ್ ರೂಪದಲ್ಲಿ ಮಾಡುತ್ತೆ ಬೇರೆ ಕಡೆ. ಆ ಕ್ಯಾಶ್ ರೂಪದಲ್ಲಿ ಮಾಡಿದ್ದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ. ಈ ಕಂಪನಿಯ ಒಡೆಯನಾದಂಥ ಅರವಿಂದ್ ಕೇಜ್ರಿವಾಲ್ ಇಲ್ಲಿ ಆರೋಪಿಯಾಗಿ ಕೊಡ್ತಾನೆ, ದೋಷಿ ಆಗ್ತಾನೆ, ಆರೋಪಿ ಅಲ್ಲ. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾಷೆಯಲ್ಲಿ ಅದಕ್ಕೆ ದೋಷಿ ಅಂತ ಕರೀತಾರೆ. ಆದ್ದರಿಂದ ಆ ಜಾಗಕ್ಕೆ ಸಂಜಯ್ ಸಿಂಗ್ ತಾನು ಬರಬೇಕು ಅನ್ನುವಂಥ ಹವಣಿಕೆಯನ್ನು ನಡೆಸ್ತಾ ಇದ್ದಾನೆ. ಏನು ಮಾಡ್ತಾನೆ ಇತ್ತ ಮುಂದೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.